ಹಲವಾರು ಸಂಶಯ. ಏನಪ್ಪ ಸಂಶಯ? ಏನು ಪರಾಕ್ರಮ ಉಂಟು? ಪರಾಕ್ರಮದಂತೆ ಅವರ ಬಗ್ಗೆ ಕೇಳುವುದಕ್ಕೆ ಏನು ಉಳಿದಿದೆ? ವನವಾಸಕ್ಕಾಗಿ ಬಂದಂತ ಅವರು ದಂಡಕಾರಣ್ಯವನ್ನು ಪ್ರವೇಶ ಮಾಡಿ, ನಿಮ್ಮ ತಂಗಿ ನಮ್ಮ ಅತ್ತೆ ಅವರಿಗಾದಂತಹ ಅನ್ಯಾಯವಾಯಿತು ಎಂದು ಭ್ರಮಿಸಿಕೊಂಡು ನಮ್ಮ ಅತ್ತೆ ಮೊದಲು ನಿಮ್ಮಲ್ಲಿ ದೂರು ಕೊಟ್ಟದ್ದಲ್ಲ. ಕಡ ಅತಿಶಿರ ಮೊದಲಾದವರು 14,000 ಮಂದಿ ಅಸುರರನ್ನು ನಮ್ಮ ನಾಡಿನ ಸಂರಕ್ಷಣೆಗೆ ಬೇಕಾಗಿ ಗಡಿ ಪ್ರದೇಶದಲ್ಲಿ ದಂಡಕಾರಣ್ಯದಲ್ಲಿ ನಿಲ್ಲಿಸಿದ್ದೀರಿ. ದೂರು ಕೇಳಿದಂತಹ ಹುಚ್ಚು ಮನೆತನದ ಮನಸ್ಥಿತಿ ಅವರು ರಾಮ ನಿಮ್ಮ ಆ ಎರಡು ಶಬ್ದದ ಅರ್ಥಕ್ಕೋ ಎಂಬಂತೆ ಒಂದೇ ಬಾಣದಲ್ಲಿ ರಾಮ ಬಾಣದಲ್ಲಿ 14,000 ಮಂದಿಯು ಅವರು ಸಾಮಾನ್ಯದವರು. ಮತ್ತೆ ಇನ್ನು ಹೇಳಬೇಕಾ ಬೇರೆ ಹಸುರ ಕಥೆಯನ್ನು? ಬರೆದ ಹೊತ್ತಿನಲ್ಲಿ ಮತ್ತೆ ಕೆಲವು ಹಸುರ ಅವರನ್ನೆಲ್ಲ ಅಳಿಸಿ ಅವರ ಪರಾಕ್ರಮವನ್ನು ಬೆರೆಸಿ ನಾನೇನು ಎಂಬುದನ್ನು ರಾಮ ನನಗೆ ತಿಳಿಸಿ ಎಂಬ ಉತ್ತರ ಬಲ್ಲವೇ? ಅದು ಇದನ್ನು ತಿಳಿದ ನಂತರವೂ ನಾವು ಮೂರ್ಖತನ ಮಾಡಬೇಕು? ಬುದ್ಧಿಜೀವಿಯಾದಂತಹ ನೀವು ಹಸುರನ್ನು ಉಳಿಸುವುದಕ್ಕೆ ಬೇಕಾಗಿ ನೀವು ಮಾಡಬೇಕಾದ ಪ್ರಯತ್ನ ಹೊಂದಿ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ. ಮರಳು ಮನಸ್ಸನ್ನು ತರಬೇಡಿ. ಮರಳು ಮನಸ್ಸೆಂಬುದು ಓಡ್ತಾ ಇತ್ತು, ಆ ಮರಳು ಮನಸ್ಸನ್ನು ಕಡಿವಾಡದಂತೆ ಹೇಳಬೇಕಾದ ಬುದ್ಧಿವಂತರ ಲಕ್ಷಣ. ನನ್ನಪ್ಪ ಹೆಡ್ಡ ಆಗುವ, ನನ್ನಪ್ಪ ಬುದ್ಧಿವಂತನಾಗಬೇಕು. ಸಭೆಯಲ್ಲಿ ಇದ್ದವರೆಲ್ಲ ದಿಕ್ಕ್ರಮೆ ಎಂದು ಕುಳಿತು ಎರಡು ಕರಗಳಿಂದ 20 ಮೀಸೆಗಳನ್ನು ತಿರುಗಿಸಿದ್ದೀರಿ. ಈ ಮೀಸೆ ಇಲ್ಲಿಗೆ ಮುಗಿಯುತ್ತದಪ್ಪ, ಈ ಮೀಸೆಯ ಬೆಳವಣಿಗೆ ಮತ್ತೂ ಬರುವುದಿಲ್ಲ. ರಾವಣನ ಮೀಸೆಗೆ ಇನ್ನೊಬ್ಬರು ಕೈ ಹಾಕುವಂತಹ ಸ್ಥಿತಿ ಬರಬಾರದು. ರಾವಣೇಶ್ವರ ಎಂಬ ಪದ ನಿಮಗೆ ಸಿಕ್ಕಿದ್ದಾಗಿ ಈಶ್ವರನ ಮನಸ್ಸನ್ನೇ ಗೆದ್ದವರಲ್ಲಿ ಪರಮೇಶ್ವರನ ಮನಸ್ಸನ್ನು ಗೆದ್ದವರು ಆದದ್ದಿದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಯಾವ ಹೇಳುವುದನ್ನು ಕೇಳಿದ್ರೆ ಹರಿಹರರಾಗೆ ಭೇದವಿಲ್ಲ, ನರನಾರಾಯಣರು. ಹಾಗೆ ಪರಶಿವನು, ನೀವು ಆರಾಧಿಸುವ ಪರಶಿವನು ಈಗ ಬಂದಿರುವ ವೈಕುಂಠದ ಅಂಶವೋ ಎಂಬಂತಿರುವ ಶ್ರೀರಾಮಚಂದ್ರನು ಒಂದೇ ರೂಪದ ಎರಡು ಮುಖಗಳು. ಆ ಎರಡು ಮುಖಗಳನ್ನು ಎರಡು ಮುಖವಾಗಿ ಕಾಣಬೇಡಿ ತಂದೆಯೇ, ಒಂದೇ ಮುಖವನ್ನಾಗಿ ಕಾಣಿ, ಒಂದೇ ದೃಷ್ಟಿಯಲ್ಲಿ ನೋಡಿ, ಒಂದೇ ರೀತಿಯಲ್ಲಿ ಮಾತಾಡಿ, ಒಂದೇ ಮನೋಪ್ರವೃತ್ತಿಯಿಂದ ವರ್ತಿಸಿ. ದುಷ್ಟ ಪ್ರವೃತ್ತಿಯೇ ಅಸುರರಿಗಿದ್ದದ್ದಲ್ಲ. ಅಸುರರೆಂಬರು ಸಜ್ಜನರು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಳ್ಳಲು ಬೇಕಾಗಿದೆ. ಕಂಕಣವತ್ತರಾದವರಿಗೆ ನಿಮ್ಮ ಪರಾಕ್ರಮವನ್ನು ರಾಮ ಬಂದು ವಿಮರ್ಶಿಸಬೇಕಾದದ್ದಿಲ್ಲ. ಜಗತ್ತನ್ನೇ ದಿಗ್ವಿಜಯದಿಂದ ಗೆದ್ದವರು ನೀವು. ಮೂರು ಲೋಕವನ್ನು ಹಾಕಿದ್ರಲ್ಲಿ ಹೌದಲ್ವಾ? ರಾಮನ ಅಜ್ಜನ ಬಿಜ್ಜನ ಇದ್ದಲ್ಲಿ ಹೋಗಲಿಲ್ವ ನೀವು? ಸೀತಾ ಕಲ್ಯಾಣದಲ್ಲಿ ಹೋಗಲಿಲ್ವ ನೀವು? ಸೀತೆಯ ಬಗ್ಗೆ ತಿಳಿಯಲಿಲ್ವ ನೀವು? ಆದ್ರೆ ಈ ಅಂತಃಕಾರ ಯಾಕೆ ಈಗ ನಿಮ್ಮ ತಲೆಗೆ ಬಂತು? ಅಂದೇ ನಾನು ಆಲೋಚನೆ ಮಾಡ್ತೇನೆ, ಒಂದಲ್ಲ ಒಂದು ದಿವಸ ಸೀತೆಯನ್ನು ಅವಳು ಬಾರಿಸಬೇಕು. ತಪ್ಪು ಕಲ್ಪನೆ, ಇನ್ನೊಬ್ಬರ ಮನವಿಯನ್ನು ಬಯಸುವುದೇ ತಪ್ಪು. ಆದ್ರೆ ಈ ಇಷ್ಟರವರೆಗೆ ನಮ್ಮ ಈ ನಾಡು ಯಾವ ರೀತಿಯಲ್ಲಿ ಉಳಿದಿದೆ, ಯಾವ ರೀತಿಯಲ್ಲಿ ಬೆಳೆದಿದೆ? ನಿಮ್ಮ ಮಗಳು ನನ್ನಮ್ಮ ಮಂಡೋದರಿ ದೇವಿ ಅವರ ಪಾತಿವ್ರತ ಧರ್ಮದಿಂದ ಉಳಿದಿದೆ. ಹೆಣ್ಣಿನ ಪಾತಿವ್ರತವೇ ಗಂಡನ ಶ್ರೇಯಸ್ಸಿಗೆ ಕಾರಣ. ಅದು ಇಂದು ಕಾಣೋದಕ್ಕೆ ಸಾಧ್ಯ. ಅದು ಒಂದು ಭಿನ್ನ ತಂದೆ. ಬೇಡ ಬೇಡ, ಈ ಮರಳುತನವನ್ನು ಬಿಟ್ಟು ಸಜ್ಜನಿಕೆಯಿಂದ ಸ್ನೇಹವನ್ನು ಬೆಳೆಸಿ. ಅಯ್ಯ ಮಗನೇ, ತಂಗಿಯಾದಂತಹ ಶೂರ್ಪನಕ್ಕೆ ನಿನ್ನ ಅತ್ತೆ ಮೂಗಿಲ್ಲದೆಯಿಂದ ಲಂಕೆಯಲ್ಲಿ ತಿರುಗಾಡುತ್ತಾ ಇದ್ದಾಳೆ. ಆ ಪತ್ತಿನ ಮನಸ್ಸಿಗೆ ಆಗುವಂತಹ ಬೇಸರ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಶತ್ರುವಾದಂತಹ ರಾಮ ನಮ್ಮ ತಂಗನಿಗೆ ಸಿಕ್ಕಿದರಾದ್ದರಿಂದ ಕ್ರೋಧಾಗ್ನಿ ಈಗಲೂ ನನ್ನ ಮನಸ್ಸಿನಲ್ಲಿ ಪ್ರಜ್ವಲಿಸುತ್ತಾ ಉಂಟು. ತಪ್ಪ, ನಿಮ್ಮೆಲ್ಲರೂ ಪ್ರಶ್ನೆ ಕೇಳಲಾರ ಏನು? ನನ್ನಂತೆ ನಿಮ್ಮ ತಂಗಿ ಅವರ ಮೂಗನ್ನೇ ಯಾಕೆ ಕತ್ತರಿಸಿ? ತಾತಕಿಯ ತಲೆಯಲ್ಲಿ ಕತ್ತರಿಸಲಿಲ್ಲ ರಾಮ, ಮೂಗನ್ನೇ ಕತ್ತರಿಸಿ ಯಾಕೆ ಬಿಟ್ಟ? ಅಯ್ಯ, ಆ ನಂತರ ಹೇಳಿದ್ರೆ ರಾಮನ ಬಗ್ಗೆ ಶೌರ್ಯದ ಬಗ್ಗೆ ನೀನು ವೀರಾಗ ಹಾಗೆ ಪ್ರದೂಷಣರು 14,000 ವೀರ ಯೋಧರು ಕೊಂದಿದ್ದಾನೆ ರಾಮ. ಒಂದೇ ಬಾಣದಿಂದ ಒಂದೇ ಎತ್ತಿದ ಬಿಲ್ಲನ್ನು ಕೆಳಗೆ ಇಳಿಸದೆ ಕೊಂದಿದ್ದಾನೆ. ಆದ್ರೆ ಅಲ್ಲಿ ನಾವು ಆಲೋಚನೆ ಮಾಡಬೇಕು.
ಪರಾಕ್ರಮಿಗಳು ಆಗಿರಬಹುದು ಅವರು, ಆದರೆ ನನ್ನಷ್ಟು ಪರಾಕ್ರಮಿಗಳು ಅಲ್ಲ ಎಂಬುದು ಅಲ್ಲಿ ಸಾಬೀತಾಗಿದೆ. ನೀವು ಜಗತ್ತು ನೀವು ಆ ತ್ರಿಜಗತ್ತನ್ನೇ ಕೈಯಲ್ಲಿಟ್ಟು ಆಳುವ ತೀರ್ಮಾನಕ್ಕೆ ಬಂದವ ಮೇಲೆ ವೈಕುಂಠದಲ್ಲಿರುವಂತಹ ಶ್ರೀಮನ್ನಾರಾಯಣ. ಆ ಶ್ರೀಮನ್ನಾರಾಯಣನೇ ಅವತಾರವೆತ್ತಿ ಭೂಮಿಗಿಳಿದಿದ್ದಾನೆ ಅಂತ ಹೇಳಿ, ಅದು ಉದ್ದೇಶ ಏನಿರಬಹುದು ಎಂಬುದನ್ನು ಕರ್ಮಭೂಮಿಯಲ್ಲಿರುವಂತಹ ನಾವು ಕರ್ಮವನ್ನು ಆಚರಿಸುವಂತಹ ಮನೋಧರ್ಮವುಳ್ಳವರು ನಾವು ತಿಳಿಯಬೇಕಾದ ಸರಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಮ್ಮ ಜೀವನದಲ್ಲಿ ಎಡವಿ ಬೀಳುವುದು ಸ್ವಾಭಾವಿಕ. ಎಡವಿ ಬಿದ್ದವ ಆ ಭೂಮಿಯನ್ನೇ ಕೈಯ ಒಟ್ಟು ಎದ್ದು ನಿಂತು ದೇಹವನ್ನು ತಡವರಿಸಿಕೊಂಡು ನಾನು ಎಲ್ಲಿಯೂ ಎಡವಿ ಬಿದ್ದಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳುವುದು ಬುದ್ಧಿವಂತನ ಲಕ್ಷಣ. ಓಹೋ ಅಪ್ಪ, ಅದನ್ನೇ ಹುಚ್ಚುತನದಿಂದ ನಡೆದಂತಹ ನಿಮ್ಮ ತಂಗಿ ನನ್ನ ಅತ್ತೆಯ ಮಾತನ್ನು ಕೇಳಿ ಮರಳು ತರದ ಮಾತನ್ನು ಕೇಳಿದಂತ ನೀವು ಮರಳಾಗಲಿ ತಂದೆ. ಅದನ್ನೇ ಒಂದು ಅವಕಾಶವನ್ನು ಕೊಟ್ಟಿದ್ದೇನೆ, ಒಂದೇ ವಿಷಯ ನಿಮ್ಮದೇ ಏನು ಅಭಿಪ್ರಾಯ ಅಪ್ಪ? ಕಥೆಯನ್ನು ತಾನೇ ನುಡಿದನು.
ಪರಿವರ್ತನೆ ಹೊಂದಿದರೆ ಲಂಕೆಯಲ್ಲಿರುವವರ ಮನಸ್ಸು ಪರಿವರ್ತನೆ ಲಂಕೆಯಲ್ಲಿದ್ದವರ ಮನಸ್ಸು ಪರಿವರ್ತನೆ
ಪರಿವರ್ತನೆ ಆಯಿತು ಅಂತ ಹೇಳಿ, ಆದರೆ ಈ ಜಗತ್ತೇ ಪರಿವರ್ತನೆ ಆಗಬಹುದು ಎಂಬ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡಿದ್ದೆ. ರಾಮನಾಮದಿಂದ ಸಂತೋಷ ಪಡುವವರ ಅನೇಕ ಮಂದಿಗೆ, ಎದ್ದಾಗ ರಾಮ, ಕುಳಿತಾಗ ರಾಮ, ನಿದ್ದೆಯಲ್ಲಿಯೂ ರಾಮ. ನನ್ನಪ್ಪ ರಾಮನನ್ನು ದ್ವೇಷಿಸುತ್ತಾ ಇದ್ದ, ರಾಮನನ್ನು ಆರಾಧಿಸ್ತಾ ಇದ್ದ. ದೇಶದ ದ್ವೇಷದ ಸ್ವರೂಪದ ಆರಾಧನೆ. ಸೀತೆಯನ್ನು ತರುವುದಕ್ಕಿಂತ ಮೊದಲೇ ರಾಮನ ಬಗ್ಗೆ ನಮ್ಮ ಅಪ್ಪ ತಿಳಿದುಕೊಂಡಿದ್ದಾರೆ. ಸೀತಾ ಸರೋವರದಲ್ಲಿ ರಾಮನನ್ನು ಕಂಡರು. ಆ ಹೊತ್ತಿನಲ್ಲಿ ರಾಮನನ್ನು ಕಂಡಾಗ ರಾಮ, ಸೀತೆಯನ್ನು ತರುವುದಕ್ಕೆ ಹೋದಾಗಲೂ ರಾಮ, ಎಲ್ಲ ಕಡೆಯಲ್ಲಿಯೂ ರಾಮ ಜಪ. ಅಹಂಕಾರವಲ್ಲ, ಅಪ್ಪ ಹೇಳಿದಾಗಿ ಛಲ, ಛಲದಂತನಲ್ಲ ಅವರೆಣಿಸಬಹುದು. ಇಂಥ ಮಗನಿಗೂ ಜನ್ಮ ಕೊಟ್ಟೇ ನಾನು, ನನ್ನ ಮುಂದೆ ನನ್ನ ವೈರಿಯನ್ನು ಹೊಗಳುತ್ತಾ ಇದ್ದಾನೆ. ನನ್ನಪ್ಪ ಹಾಗೆ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ತುಂಬಿದಂತಹ ಸಭೆಯಲ್ಲಿ ಈ ರೀತಿಯಾಗಿ ಕಟುವಾಗಿ ಅವರು ಎಣಿಸಿದ್ರು, ಅಂತರಂಗದಲ್ಲಿ ಪ್ರೀತಿ ಎಂಬ ಮಮತೆಯಿಂದ ಕಟ್ಟಿ ನನ್ನ ಮಗ ದಿಟ್ಟತನದಿಂದ ಹೋರಾಡುವುದಕ್ಕೆ ಕಂಕಣಬದ್ಧನಾಗಿದ್ದಾನೆ ಎಂಬ ಮನಸ್ಸು ಅವರು ಪ್ರಚೋದನೆಗೊಳಿಸ್ತಾ ಇದ್ದಾರೆ. ಹೌದು, ಆತ್ಮೀ ಪುತ್ರರಾಮ ತಂದೆಯೇ ಮಗನಾಗಿ ಹುಟ್ಟುತ್ತಾನಂತೆ. ಆ ತಂದೆಗೆ ಈ ಮಗ ಏನು ಮಾಡಬೇಕು ಅದನ್ನು ಅಪ್ಪನಲ್ಲಿ ಹೇಳಬೇಕು. ಒಂಬತ್ತರಲ್ಲಿ ವೀಳ್ಯವನ್ನು ಕೊಡಿ.